ಇವತ್ತಿನ ವಿಡಿಯೋ ಒಳಗಡೆ ನಾನು ನಿಮಗೆ ಇದರ ಬಗ್ಗೆ ಹೇಳ್ಕೊಡೋದೇನ ಅಂತಂದ್ರೆ ನಿಮ್ದು ಏನರ ಆ್ಯಂಡ್ರಾಯ್ಡ್ ಸ್ಮಾರ್ಟ್ ಫೋನ್ ಏನರ ಸ್ಲೋ ಆಗಿ ವರ್ಕ್ ಮಾಡಾದಿತ್ತು ಅಂತಂದ್ರೆ ನಾ ಇಲ್ಲಿ ನಿಮ್ಗೆ 10 ಟಿಪ್ಸ್ ಕೊಡ್ತೀನಿ. ಈ ಟಿಪ್ಸ್ ನೀವು ಫಾಲೋ ಮಾಡಿದ್ರೆ ಸಾಕು, ನಿಮ್ದೇನು ಆ್ಯಂಡ್ರಾಯ್ಡ್ ಸ್ಮಾರ್ಟ್ ಫೋನ್ ಐತಲ್ಲ ಮತ್ತು ಫಾಸ್ಟಾಗಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಸೊ ನೀವು ಅದಕ್ಕೆ ಏನು ಮಾಡಬೇಕಂತಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡೋದನ್ನ ಮರ್ಯಾಕೆ ಹೋಗಬೇಡ್ರಿ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೋಗ್ರೆ ಅಲ್ಲಿ ರೆಡ್ ಕಲರ್ ಸಬ್ಸ್ಕ್ರೈಬ್ ಅಂತೇಳಿ ಏನು ಬಟನ್ ಕಾಣಿಸಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಆಮೇಲೆ ನಿಮಗೆ ಬಾಜುಕ ನೋಟಿಫಿಕೇಶನ್ ಬೆಲ್ ಕಾಣಿಸಲ್ಲ ಅದ್ರ ಮೇಲೆ ಸದ್ಯ ಕ್ಲಿಕ್ ಮಾಡೋದನ್ನ ಮರ್ಯಾಕೆ ಹೋಗ್ಬೇಡ್ರಿ. ಹಿಂಗೆ ಮಾಡೋದ್ರಿಂದ ಏನಾಗ್ತದೆ ಅಂತಂದ್ರೆ ನಾ ಯಾವಾಗ ಒಂದು ಹೊಸ ವಿಡಿಯೋ ಹಾಕ್ತೀನಿ ಅದು ನಿಮ್ಗೆ ನೋಟಿಫಿಕೇಶನ್ ಕಳಿಸ್ತೈತಿ. ಟಿಪ್ ನಂಬರ್ 1, ನಿಮ್ದೇನು ವಿಂಡೋಸ್ ಆ್ಯನಿಮೇಷನ್ ಸ್ಕೇಲ್ ಏನಿರುತ್ತಲ್ಲ ಅದನ್ನು ಆಪ್ಷನ್ನ ಆಫ್ ಮಾಡಬೇಕು. ಸೊ ಈ ಆಪ್ಷನ್ ನಿಮ್ಗೆ ಎಲ್ಲಿ ಸಿಗ್ತೈತಿ ಅಂತಂದ್ರೆ ನಿಮ್ಮ ಫೋನಿನ ಸೆಟ್ಟಿಂಗ್ಸ್ ಒಳಗಡೆ ಹೋಗ್ರಿ, ಮೋರ್ ಆಪ್ಷನ್ ಒಳಗಡೆ ಹೋಗ್ರಿ. ಇನ್ ಕೇಸ್ ನಿಮ್ಮ ಫೋನ್ ಒಳಗೆ ಏನರ ಹಿಂಗೆ ಡೆವಲಪರ್ ಆಪ್ಷನ್ ಅಂತೇಳಿ ಬಂದಿಲ್ಲ ಅಂತಂದ್ರೆ ನೀವೇನು ಮಾಡಬೇಕಂತಂದ್ರೆ ಇಲ್ಲಿ ಏನು ಅಬೌಟ್ ಡಿವೈಸ್ ಅಂತ ಐತಲ್ಲ ಅದರೊಳಗಡೆ ಹೋಗ್ರಿ. ಸೊ ಇಲ್ಲಿ ನೀವು ಇಲ್ಲಿ ನೋಡ್ಬೋದು ಬಿಲ್ಡ್ ನಂಬರ್ ಅಂತ ಏನೈತಲ್ಲ, ಇದ್ರ ಮೇಲೆ ನೀವು 7 ಸತಿ ಟ್ಯಾಪ್ ಮಾಡಬೇಕು. ಸೊ ನಂಗೆ ಇದು ಹೇಳಾದೈತಿ ನಿಮ್ದು ಏನು ಡೆವಲಪರ್ ಮೋಡ್ ಏನೈತಲ್ಲ ನಂದು ಅದು ಆಲ್ರೆಡಿ ಆನ್ ಆಗೈತಿ. ಸೊ ನೀವಿಲ್ಲಿ ಹಂಗೆ 7 ಸತಿ ಅಲ್ಲಿ ಟ್ಯಾಪ್ ಮಾಡಾದ್ಮೇಲೆ ನೀವಿಲ್ಲಿ ನೋಡ್ಬೋದು ನಿಮ್ಗೆ ಇಲ್ಲೇ ಡೆವಲಪರ್ ಆಪ್ಷನ್ ಅಂತೇಳಿ ಬಂದಿರ್ತೈತಿ. ಸೊ ಇದರೊಳಗಡೆ ಹೋಗ್ರಿ ನೀವು. ಸೊ ನೀವಿಲ್ಲಿ ನೋಡ್ಬೋದು ಇಲ್ಲಿ ಏನು ವಿಂಡೋಸ್ ಆ್ಯನಿಮೇಷನ್ ಸ್ಕೇಲ್ ಅಂತ ಏನಿಲ್ಲ, ಇದನ್ನು ಬೈ ಡಿಫಾಲ್ಟ್ 1x ಒಳಗಡೆ ಇರ್ತೈತಿ, ಇದನ್ನು ನೀವು ಆಫ್ ಮಾಡಬೇಕು. ಇದ್ರ ಜೊತೆಗೆ ಟ್ರಾನ್ಸಿಷನ್ ಆ್ಯನಿಮೇಷನ್ ಸ್ಕೇಲ್ ಏನೈತಲ್ಲ ಅದನ್ನು ಸದ್ಯಕ್ಕೆ ನೀವು ಆಫ್ ಮಾಡಬೇಕು. ಸೊ ನೆಕ್ಸ್ಟ್ ಥಿಂಗ್ ಆ್ಯನಿಮೇಷನ್ ಡ್ಯೂರೇಷನ್ ಸ್ಕೇಲ್ ಅಂತ ಏನೈತಲ್ಲ ಇದನ್ನು ಸದ್ಯಕ್ಕೆ ನೀವಿಲ್ಲೇ ಆಫ್ ಮಾಡಬೇಕು. ಸೊ ಇವು 3 ಆಪ್ಷನ್ ಬಿಟ್ಟು ಬೇರೆ ಯಾವ ಆಪ್ಷನ್ ಸದ್ಯಕ್ಕೆ ನೀವು ಮುಟ್ಟಾಕೆ ಹೋಗಬೇಡ್ರಿ ಅಥವಾ ಅದ್ರದ್ದು ವ್ಯಾಲ್ಯೂಸ್ನ ಸದ್ಯಕ್ಕೆ ನೀವೆಲ್ಲ ಚೇಂಜ್ ಮಾಡೋಕೆ ಹೋಗಬೇಡ್ರಿ. ಸೊ ಟಿಪ್ ನಂಬರ್ 2, ನೀವೇನರ ರ್ಯಾಮ್ ಬೂಸ್ಟರ್ ಅಥವಾ ಸಿ ಕ್ಲೀನರ್ ಇಂಥ ಡಬ್ಬಾ ಅಪ್ಲಿಕೇಶನ್ಗಳನ್ನ ಏನರ ನಿಮ್ಮ ಸ್ಮಾರ್ಟ್ ಫೋನ್ ಒಳಗಡೆ ಇನ್ಸ್ಟಾಲ್ ಮಾಡ್ಕೊಂಡಿದ್ರು ಅಂತಂದ್ರೆ ಈಗಿಂದೀಗ ಹೋಗೋದನ್ನ ಅನ್ಇನ್ಸ್ಟಾಲ್ ಮಾಡಿರಿ. ಯಾಕಂತಂದ್ರೆ ಇದೇನು ಸಿ ಕ್ಲೀನರ್ ಏನು ಅಪ್ಲಿಕೇಶನ್ ಐತಲ್ಲ ಇದು ಯಾವುದೇ ಥರದ ರ್ಯಾಮ್ ಬೂಸ್ಟಿಂಗ್ ಮಾಡೋದಾಗಲಿ ಅಥವಾ ನಿಮ್ಮ ಫೋನಿನ ವರ್ಕಿಂಗ್ ಸ್ಪೀಡನ್ನು ಹೆಚ್ಚಿಗೆ ಮಾಡೋದಾಗಲಿ ಮಾಡೋದಿಲ್ಲ, ಮತ್ತು ಹೊಳ್ಳೆ ನಿಮ್ಮ ಫೋನಿನ ವರ್ಕಿಂಗ್ ಸ್ಪೀಡ್ ಏನೈತಲ್ಲ ಅದನ್ನು ಕಡಿಮೆ ಮಾಡ್ತೈತಿ. ಸೊ ಟಿಪ್ ನಂಬರ್ 3, ನಿಮ್ಮ ಫೋನಿಂದ ಸ್ಟೋರೇಜ್ ಆಪ್ಷನ್ ಏನೈತಲ್ಲ ಅದರೊಳಗಡೆ ಬರ್ರಿ. ನೀವಿಲ್ಲಿ ನೋಡ್ಬೋದು ಕ್ಯಾಶ್ಡ್ ಡೇಟಾ ಅಂತ ಐತಿ, ಈ ಡೇಟಾನ ನೀವು ಪ್ರತಿ ವಾರ ನೀವು ಕ್ಲಿಯರ್ ಮಾಡ್ಕೊತಾನೆ ಇರಬೇಕು. ಸೊ ಇದ್ರ ಮೇಲ್ಗಡೆ ಒಂದು ಟ್ಯಾಪ್ ಮಾಡಿರಿ, ನಿಮ್ಗೆ ಹಿಂಗೆ ಕೇಳ್ತೈತಿ ಎಲ್ಲ ಡೇಟಾನ ಇರೇಸ್ ಮಾಡಿ ಅಂತೇಳಿ, ಅಲ್ಲಿ ನೀವು ಓಕೆ ಅಂತೇಳಿ ಕೊಡ್ರಿ. ಸೊ ಟಿಪ್ ನಂಬರ್ 4, ನಿಮ್ಮ ಫೋನ್ ಏನಾದ್ರು ಭಾಳ ಹ್ಯಾಂಗ್ ಆಗಾಕತ್ತಿತ್ತು ಅಥವಾ ಭಾಳ ಸ್ಲೋ ಆಗಿ ವರ್ಕ್ ಮಾಡಾದಿತ್ತು ಅಂತಂದ್ರೆ ಅದನ್ನು ಒಂದ್ಸತಿ ರಿಸ್ಟಾರ್ಟ್ ಮಾಡಿ ನೋಡ್ರಿ. ಟಿಪ್ ನಂಬರ್ 5, ಈಗ ಸಪೋಸ್ ನಿಮ್ಮ ಕಡೆ ಒಂದು ಆ್ಯಂಡ್ರಾಯ್ಡ್ ಸ್ಮಾರ್ಟ್ ಫೋನ್ ಐತೆ ಅಂತ ತಿಳ್ಕೊರಿ, ಆ ಆ್ಯಂಡ್ರಾಯ್ಡ್ ಸ್ಮಾರ್ಟ್ ಫೋನ್ ಒಳಗೆ ಆ್ಯಂಡ್ರಾಯ್ಡ್ ವರ್ಷನ್ 6 ಐತಿ ಅಂತೇಳಿ ತಿಳ್ಕೊರಿ. ಈಗ ನಿಮ್ಮ ಮಾಡೆಲ್ಗೆ ನಿಮ್ಮ ಕಂಪ್ನಿದವರು ಅದಕ್ಕೆ ಆ್ಯಂಡ್ರಾಯ್ಡ್ ವರ್ಷನ್ 7 ಬಿಡ್ತಾರೆ ಅಂತೇಳಿ ತಿಳ್ಕೊರಿ. ನೀವು ಸಡನ್ ಆಗಿ ಹೋಗಿ ಆ ಅಪ್ಡೇಷನ್ನ ನೀವು ಫೋನ್ ಒಳಗಡೆ ಇನ್ಸ್ಟಾಲ್ ಮಾಡ್ಕೋಬೇಡ್ರಿ. ಎದಕ್ಕಂತ ಹೇಳ್ತೀನಿ ಕೇಳ್ರಿ, ಎದಕ್ಕಂತಂದ್ರೆ ಅದೇನು ಹೊಸ ಸಾಫ್ಟ್ವೇರ್ ಅಪ್ಡೇಟ್ ನಿಮ್ಮ ಫೋನಿಗೆ ಬಿಟ್ಟಿರ್ತಾರಲ್ಲ, ಕೆಲವೊಂದೊಂದು ಟೈಮ್ ಆ ಸಾಫ್ಟ್ವೇರ್ ಒಳಗಡೆ ನಿಮ್ಗೆ ಬಗ್ಸ್ ಇರ್ತೈತಿ. ಸೊ ಈ ಬಗ್ಸ್ಲಿಂದ್ರೆ ಏನೇನು ಆಗ್ತೈತೆ ಅಂತಂದ್ರೆ ನಿಮ್ಮ ಫೋನಿನ ಪರ್ಫಾರ್ಮೆನ್ಸ್ ಕಡಿಮೆ ಆದರೂ ಆಗ್ಬೋದು, ಆಮೇಲೆ ನಿಮ್ಮ ಫೋನ್ ಒಳಗಡೆ ಹೀಟಿಂಗ್ ಇಶ್ಯೂ ಶುರು ಆದರೂ ಆಗ್ಬೋದು. ಸೊ ಅದಕ್ಕೆ ನೀವು ಅಪ್ಡೇಷನ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಥಿಂಗ್ ನೀವು ಆನ್ಲೈನ್ದಾಗ ಹೋಗಿ ಚೆಕ್ ಮಾಡಬೇಕು ನಿಮ್ಮ ಪರ್ಟಿಕ್ಯುಲರ್ ಮಾಡೆಲ್ಗೆ ಆ ಪರ್ಟಿಕ್ಯುಲರ್ ಆಪರೇಟಿಂಗ್ ಸಿಸ್ಟಮ್ ಹೆಂಗೆ ಕೆಲಸ ಮಾಡಾದಿತ್ತು ಅಂತೇಳಿ. ಇನ್ ಕೇಸ್ ಜನ ಏನರ ನಿಮಗೆ ನೆಗೆಟಿವ್ ಫೀಡ್ಬ್ಯಾಕ್ ಕೊಡತ್ತಾರ ಅಥವಾ ಆ ಆಪರೇಟಿಂಗ್ ಸಿಸ್ಟಮ್ ಒಳಗಡೆ ಬಗ್ಸ್ ಐತಿ ಅಂತ ಹೇಳತ್ತಾರ ಅಂತಂದ್ರೆ ಅವೆಲ್ಲ ಬಗ್ಸ್ಗಳನ್ನ ಕರೆಕ್ಟ್ ಮಾಡೋ ತನಕ ನೀವಲ್ಲೇ ಕಾಯ್ಬೇಕು. ನೆಕ್ಸ್ಟ್ ಟಿಪ್, ನಿಮ್ಗೆ ಎಷ್ಟೆಷ್ಟು ಅಪ್ಲಿಕೇಶನ್ಗಳು ಬೇಕೋ ಅವನ್ನಷ್ಟನ್ನ ಇಟ್ಕೋರಿ, ಮತ್ತು ನಿಮಗೆ ಬ್ಯಾಡಾಗಿದ ಅಪ್ಲಿಕೇಶನ್ಗಳು ಏನಿದಾವಲ್ಲ ಅವನ್ನ ಅನ್ಇನ್ಸ್ಟಾಲ್ ಮಾಡಿಬಿಡ್ರಿ. ಯಾಕಂದ್ರೆ ನಾನು ಭಾಳಷ್ಟು ಜನದ ಸ್ಮಾರ್ಟ್ ಫೋನ್ ಒಳಗಡೆ ನೋಡಿದ್ದೀನಿ, ಅವ್ರು ಇವೊಂದು ಅಪ್ಲಿಕೇಶನ್ಗಳು ಯೂಸ್ ಮಾಡಾತಿರಲಿಲ್ಲ ಅಂದ್ರೆ ಫೋನ್ ಒಳಗಡೆ ಸುಮ್ಮನೆ ಖಾಲಿ ಬಿದ್ದಿರ್ತಾವೆ. ಸೊ ನಿಮ್ಮ ಫೋನ್ ಒಳಗಡೆ ಅಂಥವೇನರ ಅಪ್ಲಿಕೇಶನ್ಗಳು ಇದ್ದುಪ್ಪ ಅಂತಂದ್ರೆ ಅದನ್ನು ಅನ್ಇನ್ಸ್ಟಾಲ್ ಮಾಡಿಬಿಡ್ರಿ. ಸೊ ನೆಕ್ಸ್ಟ್ ಟಿಪ್, ಯಾವತ್ತು ನಿಮ್ಮ ಫೋನಿಂದ ಇನ್ಬಿಲ್ಟ್ ಸ್ಟೋರೇಜ್ ಏನಿರುತ್ತಲ್ಲ ಅದನ್ನು ಯಾವತ್ತು ಫುಲ್ ಮಾಡೋಕೆ ಹೋಗಬೇಡ್ರಿ. ಅಟ್ಲೀಸ್ಟ್ 2 GB ಆದರೂ ನೀವು ನಿಮ್ದು ಇನ್ಬಿಲ್ಟ್ ಸ್ಟೋರೇಜ್ ಏನಿರುತ್ತಲ್ಲ ಅದರೊಳಗಡೆ ಖಾಲಿ ಬಿಡ್ರಿ. ಈಗ ಸಪೋಸ್ ನಿಮ್ಮ ಫೋನ್ ಒಳಗಡೆ 16 GB ಐತೆ ಅಂತೇಳಿ ತಿಳ್ಕೊರಿ, ಆ 16 GB ಒಳಗೆ ನೀವು 14 GB ತನಕ ಅಷ್ಟೇ ಯೂಸ್ ಮಾಡಿರಿ, ಮತ್ತೇನು ಮಿಕ್ಕಿ 2 GB ಐತಲ್ಲ ಅದನ್ನ ಹಂಗೆ ಖಾಲಿ ಬಿಟ್ಬಿಡ್ರಿ. ಸೊ ನೆಕ್ಸ್ಟ್ ಟಿಪ್, ಇನ್ ಕೇಸ್ ನಿಮ್ಮ ಸ್ಕ್ರೀನ್ ಮೇಲ್ಗಡೆ ಏನರ ಅನ್ವಾಂಟೆಡ್ ವಿಜೆಟ್ಸ್ಗಳು ಇದಾವಪ್ಪ ಅಂತಂದ್ರೆ ಅದನ್ನು ಕ್ಲಿಯರ್ ಮಾಡಿಬಿಡ್ರಿ, ಅದನ್ನ ಸ್ಕ್ರೀನ್ ಮೇಲಿಂದ್ರೆ ತೆಗೆದು ಬಿಡ್ರಿ. ಮತ್ತು ಅದ್ರ ಜೊತೆ ನೀವೇನರ ಭಾಳ ಲೈವ್ ವಾಲ್ಪೇಪರ್ಸ್ ಯೂಸ್ ಮಾಡೋದನ್ನ ಅಂತಂದ್ರೆ ಆ ಲೈವ್ ವಾಲ್ಪೇಪರ್ಸ್ ಯೂಸ್ ಮಾಡೋದನ್ನು ಕಡಿಮೆ ಮಾಡಿರಿ. ಸೊ ಲಾಸ್ಟ್ ಟಿಪ್, ನಾನು ಇಷ್ಟೋ ತನಕ ನಾನು ನಿಮ್ಗೆ ಏನು ಟಿಪ್ಸ್ಗಳು ಕೊಟ್ಟೆ ಇವು ಟಿಪ್ಸ್ಗಳು ಫಾಲೋ ಮಾಡಾದ್ಮೇಲೆ ಸದ್ಯಕ್ಕೆ ನಿಮ್ಮ ಸ್ಮಾರ್ಟ್ ಫೋನ್ ಏನೈತಲ್ಲ ಅದು ಭಾಳ ಸ್ಲೋ ಆಗಿ ವರ್ಕ್ ಮಾಡಾತಿ, ಭಾಳ ಹ್ಯಾಂಗ್ ಆಗತ್ತೆ ಅಂತಂದ್ರೆ ಈ ಲಾಸ್ಟ್ ಟಿಪ್ ನಾನು ನಿಮ್ಗೆ ಏನು ಸಜೆಷನ್ ಕೊಡ್ತೀನಿ ಅಂತಂದ್ರೆ ಫ್ಯಾಕ್ಟರಿ ರಿಸೆಟ್ ಮಾಡಿರಿ. ಸೊ ನಿಮ್ಮ ಫೋನನ್ನ ಫ್ಯಾಕ್ಟರಿ ರಿಸೆಟ್ ಮಾಡೋಕ್ಕಿಂತ ಮುಂಚೆ ನಿಮ್ದೇನು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಐತಲ್ಲ ಅದನ್ನು ಬ್ಯಾಕಪ್ ತೊಗೊಳೋದು ಮರ್ಯಾಕೆ ಹೋಗಬೇಡ್ರಿ. ಇಷ್ಟೊತ್ತು ನಾನು ನಿಮ್ಗೆ ಏನು ಟಿಪ್ಸ್ಗಳು ಕೊಟ್ಟೆ ಅವೆಲ್ಲ ನಿಮ್ಮ ಟಿಪ್ಸ್ ಅರ್ಥ ಆಗೈತೆ ಅಂತ ತಿಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸಾತೇನೆ. ನಿಮ್ಗೇನರ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಈ ವಿಡಿಯೋ ಒಂದು ಲೈಕ್ ಕೊಡ್ರಿ, ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಬೇಕಿದ್ರೆ ಶೇರ್ ಮಾಡಿರಿ. ನಾನು ಮತ್ತೆ ಎಷ್ಟು ಮುಂದೆ ವಿಡಿಯೋಸ್ ಹಾಕ್ತೀನಿ ಅವನ್ನೆಲ್ಲನೂ ನೀವು ನೋಡ್ಬೇಕಂತಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಾನು ನಿಮ್ಗೆ ಮುಂದಿನ ವಿಡಿಯೋಗೆ ಸಿಗ್ತೀನಿ.